ಒಂದು ಚಿಕ್ಕ ಊರಿನಲ್ಲಿ ಹುಟ್ಟಿರೋ ನಿರ್ದೇಶಕ ಆರ್ ಚಂದ್ರು ಅವರು ಇವತ್ತು ಕನ್ನಡಿಗರು ಹೆಮ್ಮೆ ಪಡುವಂತಹ ಸಿನಿಮಾವನ್ನ ಮಾಡಿದ್ದಾರೆ. ಕಬ್ಜಾ ಸಿನಿಮಾದ ಇವತ್ತು ಏನು ಸಾಂಗ್ ರಿಲೀಸ್ ಈವೆಂಟು ತುಂಬಾನೇ ಗ್ರ್ಯಾಂಡ್ ಆಗಿ ನಡೀತಿದೆ. ಸೊ ಶಿಡ್ಲಘಟ್ಟದಲ್ಲಿ ನಡೀತಿರೋ ಈ ಒಂದು ಈವೆಂಟ್ಗೆ ಇಡೀ ಚಂದ್ರು ಅವರ ಫ್ಯಾಮಿಲಿನೇ ಇಲ್ಲಿ ಬಂದಿರುವಂಥದ್ದು. ಸೊ ಅವರ ತಂದೆ ತಾಯಿ ಇದ್ದಾರೆ. ಸೊ ಚಂದ್ರು ಅವರು ಯಾವಾಗಲೂ ಅಷ್ಟೇ ಅವರ ತಂದೆ ತಾಯಿ ಬಗ್ಗೆ ಹೇಳ್ತಾನೆ ಇರ್ತಾರೆ. ಇವತ್ತು ನಾನು ಅವರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಅವರು ಎಷ್ಟು ಹೆಮ್ಮೆ ಪಡ್ತಿದ್ದಾರೆ ಮಗನ ಬಗ್ಗೆ, ಮಗನ ಕೆಲಸಗಳ ಬಗ್ಗೆ ಅಂತ. ರಾಮಯ್ಯ ಸರ್ ಹೇಳಿ, ಇವತ್ತು ಎಷ್ಟು ಖುಷಿ ಆಗ್ತಿದೆ ಮಗನ ಬಗ್ಗೆ ಏನ್ ಹೇಳ್ತೀರಾ, ಮಗನ ಸಾಧನೆ ಬಗ್ಗೆ ಹೇಳಕ್ಕೆ ತೀರದ ಅಷ್ಟೊಂದು ಖುಷಿ ಆಗ್ತದೆ. ಒಬ್ಬ ಹಳ್ಳಿನಾಗ ಒಬ್ಬ ರೈತನ ಮಗನಾಗ ಹುಟ್ಟಿ ಈ ಥರ ಸಾಧನೆ ಮಾಡಿ ಬೆಂಗಳೂರಲ್ಲಿ ಹೋಗಿ ಫುಟ್ಬಾತ್ ಮೇಲೆ ತಿಂದು ಮಲ್ಲಿಗೆ ಸಾಧನೆ ಮಾಡಿರೋದಂದ್ರೆ ಹೇಳಕ್ಕೆ ಆಗ್ದಮ್ಮ ನಮ್ಗೆ, ಅಷ್ಟು ಖುಷಿ ಆಗ್ತದೆ. ಅವರು ಒಳ್ಳೆ ಗುಣ ಸಾಧನೆ ಮಾಡವ್ರೆ, ಅದಕ್ಕೆ ಹೇಳ್ಬೇಕು ನಾವು ಅಷ್ಟೇ. ನಮ್ಮಲ್ಲಿ ನಮ್ಮ ಬ್ಲಡ್ನಾಗ ಏನಿಲ್ಲ, ಕಲೆ ಗಿಲೆ ಏನಿಲ್ಲ, ನಾವು ರೈತರು. ಅಂಥದ್ರಲ್ಲಿ ಸಾಧನೆ ಮಾಡಿ ಇಷ್ಟು ಬೆಳೆದವನ ಅಂದರೆ ಆ ದೈವ ಬಲ ಎಷ್ಟೈತೆ ಅನ್ನೋದು. ಅವ್ನ ದೇವ್ರು ಇನ್ನೂ ಒಳ್ಳೇದು ಮಾಡ್ತಾನೆ, ಇನ್ನೂ ಒಳ್ಳೇದು ಮಾಡಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಓಕೆ, ಮಗನ ಸಾಧನೆ ಅಂತ ಅಂತ ಅಂದರೆ ತಾಯಿಗೆ ಹೆಮ್ಮೆ ಪಡೋಷ್ಟು ಇನ್ಯಾರು ಪಡಲ್ಲ. ತಾಯಿ ಹೆಮ್ಮೆ ಪಡು, ಎಷ್ಟು ಖುಷಿ ಆಗ್ತಿದೆ ಮೇಡಮ್? ತುಂಬ ಖುಷಿ ಆಗ್ತದೆ, ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ಥರ ಖುಷಿ ಆಗ್ತದಮ್ಮ. ನಾವು ಬಡವರು, ಬಡವರು ಇದ್ರಾಗ ಒಂದು ಹಳ್ಳಿನ ಗುತ್ತಿ ಬಡ್ತಾ ಅಂದಾಗ ಹೀಗೆ ಈ ಥರ ಆಗಿ ಅವ್ರಂದ್ರೆ ತುಂಬ ಖುಷಿ ಆಗ್ತದೆ, ಹೇಳೋಕ್ಕೆ ಸರ್. ಚಂದ್ರು ಸರ್ ಮೊದಲಿನಿಂದಲೂ ಇದೇ ತರ ಕ್ರಿಯೇಟಿವ್, ಕಷ್ಟ, ಹಾರ್ಡ್ ವರ್ಕರು, ಡೆಡಿಕೇಶನ್. ಒಂದು ಕೆಲಸದ ಬಗ್ಗೆ ಅವ್ರು ಹೇಳ್ತಾರೆ, ಕಸ ಗುಡಿಸಿದ್ರು ಅದನ್ನ ಕ್ಲೀನ್ ಆಗಿ ಗುಡಿಸ್ಬೇಕು, ಅದೇ ತರ ನಾನು ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಯಾರಾದ್ರೂ ಫಸ್ಟ್ ರ್ಯಾಂಕ್ ಬಂದ್ರೆ ಪಕ್ಕದವರು ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಅಂತೀನಿ ಅಂತ ಹೇಳ್ತಾ ಇದ್ರು ಅವರು. ಆ ಮೊದಲಿಂದ ಸಾಧನೆ ತಮ್ಮನು ಓದ್ತಾ ಇದ್ರು ಮಧ್ಯ ಇದು ಪಿಕ್ಚರ್ ಸಿನಿಮಾ ತಲೆ ಹಾಕಿಬಿಟ್ಟು ಅವಾಗ ಫಸ್ಟ್ ನ ರ್ಯಾಂಕ್ ಬರೋನು ಎಲ್ಲ ಪ್ರೈಸ್ ತರೋರು ಸ್ಕೂಲ್. ಇಷ್ಟೆಲ್ಲ ಸಾಧನೆ ಮಾಡ್ಯಾವ್ರಂದ್ರೆ ಇವರೆಲ್ಲರಿಗಿಂತ ಹೆಚ್ಚಿನ ಸಾಧನೆ ಅಂದ್ರೆ ಇದು ಓದ್ಬೋದು, ಸಪ್ಲೈ ಸಪೋರ್ಟ್ ಮಾಡಿದ್ರೆ ಓದ್ಬೋದು, ಡಾಕ್ಟರ್ ಆಗ್ಬೋದು, IAS ಮಾಡ್ಬೋದು. ಇದು ಭಾರಿ ಕಷ್ಟ. ಸ್ಕೂಲ್ ಹೇಳ್ಕೊಡ್ತಾರೆ, ಟೀಚಿಂಗ್ ಕೊಡ್ತಾರೆ, ಇದು ಡಾಕ್ಟ್ರ್ ಆಗ್ಬೋದು, IAS ಆಗ್ಬೋದು. ಬುಕ್ಕು ನೋಡಿ, ಇದು ಬುಕ್ ಇಲ್ಲದೆ ಒಂದು ಬ್ಲಡ್ ಬ್ಯಾಕ್ ಸಪೋರ್ಟ್ ಎಲ್ಲ ಗಾಂಧಿನಗರ್ಗೆ ಹೋಗಕ್ಕೆ ಆಗ್ತದ? ಆಗಲ್ಲ. ಅಂಥದ್ರಲ್ಲಿ ಸಾಧನೆ ಮಾಡ್ಯವನಂದರೆ ನನ್ನ ಮಗನ ಗ್ರೇಟ್ ಅಂದರೆ ಗ್ರೇಟ್, ಹೇಳಕ್ಕೆ ನನ್ಗೆ ಹೇಳಕ್ಕೆ ಆಗಲ್ಲ ಅಷ್ಟು ಗ್ರೇಟ್. ನೀವು ತುಂಬ ಹೊಡಿತಿದ್ರಂತೆ ನಿಮ್ಮ ಮಗನಿಗೆ ಡಾಕ್ಟರ್ ಆಗು ಅಂತ ಹೇಳ್ತಿದ್ರಂತೆ. ತಮ್ಮನ 90% 98% ಯಪ್ಪನೋ 60% 70% ಕೋಪ ಬರಲ್ಲ. ನಾನು ಓದಿಸ್ಬೇಕು, ನಾನು ಏನೋ ಸಾಧನೆ ಮಾಡಬೇಕು ಅಂತ ನನ್ನ ಆಸೆ. ಪರ್ಸೆಂಟೇಜ್ ಕಮ್ಮಿ ಅಂತ ಹೊಡೆದಿದ್ದೀನಿ. ನೀನು ತಪ್ಪು ಮಾಡ್ತಾನೆ ಕೆಟ್ಟವನು ಅಂತ ಹೊಡೆದಿಲ್ಲ. ಓದಲಿಲ್ಲ, ನಾನು ಊರು ಬಿಡಿಸ್ಬೇಕು, ಚೆನ್ನಾಗಿ ಒಳ್ಳೆ ಹೆಸರು ತಗೊಬೇಕು, ಒಳ್ಳೆ ಮಕ್ಕಳನ್ನ ಮಾಡಬೇಕು ಅಂತ ನನ್ನ ಆಸೆ. ನೀನು ಸಿನಿಮಾ ಕಲೆ ಇಟ್ಕೊಂಡು ಕೆಮಿಸ್ಟ್ರಿ ಎಕ್ಸಾಮ್ಗೆ ಹೋಗ್ದಿರಾ, ಶೂಟಿಂಗ್ ಹೋದ್ರೆ ನಂದಿ ಬೆಟ್ಕ ನನಗೆ ಕೋಪ ಬರಲ್ಲ. ನಮ್ಮ ಹೇಳು, ನಾನು ಕೂಲಿ ಮಾಡಿ ಸಾಕ್ತಾ ಇದ್ದೀನಿ, ಓದಿಸ್ತಾ ಇದ್ದೀನಿ, ನಮ್ಮ ಕಷ್ಟ ನಮ್ಮ ಮಕ್ಳಿಗೆ ಬೇಡ ಅಂತ. ಅದಕ್ಕೆ ನಾನು ಕೋಪ ಬಂದು ಹೊಡೆದಿದ್ದೀನಿ. 94ರಾಗೆ ಒಂದು ಅಂಗಡಿ ಹಾಕ್ಕೊಟ್ಟೆ, ಅಂಗಡಿ ಹಾಕ್ಕೊಟ್ರೆ ಅಂಗಡಿನೆಲ್ಲ ದಾನ ಮಾಡಿದೆ. ಬಡವರು ಅಡುಗೆ ಮಾಡಿಲ್ಲ ಅಂತ ಬಂದರೆ ಎಲ್ಲ ಮುಗಿದು ಕೊಟ್ಟು ಖಾಲಿ ಮಾಡಿಬಿಟ್ಟು ಬೆಂಗಳೂರಿಗೆ ಹೋಗಿದ್ದೆ ಎಸ್ ನಾರಾಯಣ ಹತ್ರ ಯಾವುದು ಸೀರಿಯಲ್ ಮಾಡಕ್ಕ. ಹೌದು, ನೀವು ಪೆಟ್ಟು ಕೊಟ್ಟಿರೋದ್ರಿಂದಾನೇ ಅವ್ರು ಇವತ್ತು ಏನೇ ಮಾಡಿದ್ರು ಅದು ನಿಮ್ಮಿಂದಾನೇ, ನೀವು ಹಾಕೊಟ್ಟಿರೋ ಮಾರ್ಗದಲ್ಲಿ ಹೋಗಿರೋದ್ರಿಂದಾನೇ. ಅವರು ಬೆಲೆ ಕಟ್ಟಕ್ಕಾಗಷ್ಟು ವಜ್ರ ಆಗಿಬಿಟ್ಟಿದೆ ಅವ್ನಿಗೆ. ನನ್ನ ಬೆಲೆನೇ ಕಟ್ಟಕ್ಕಾಗಲ್ಲ. ನನ್ನ ಏಟು ಒಂದೇಟು ಬೆಲೆ ಇಲ್ಲದಷ್ಟು ದುಡ್ಡು ಬೆಲೆ. ನಾನು ಹೊಡೆದಿರೋ ಏಟು, ನಾನು ಹೊಡಿದಾ ಇದ್ದಿದ್ರೆ ಬೆಂಗಳೂರಿಗೆ ಹೋಗೋದು ಬರೋದು, ನನ್ನ ಹತ್ರ ದುಡ್ಡು ತಗೊಳ್ಳೋದು ಹೋಗೋದು, ಹೋಟ್ಲೆಲ್ಲ ತಿನ್ಕೊಂಡು ಮನೆಗೆ ಬರೋನು. ನಾನು ಹೊಡೆದು ಸ್ಟಡಿಯಾಗಿ ಯಾವಾಗ ಬಿಂಕು ಆಗಿದ್ನೋ ಬಂದರೆ ನಮ್ಮ ಅಪ್ಪನ ಸಾಯಿಸಾಕ್ತಾನೆ ಅನ್ನೋದು ಭಯ, ಅಲ್ಲೇ ಸಾಧನೆ ಮಾಡಬೇಕು ಅಂತ ಮಾಡೇವನು. ಮೇಡಮ್, ನಿಮ್ಮನ್ನ ಇವತ್ತು ಊರಿಗೆ ಪ್ರೆಸಿಡೆಂಟ್ ಮಾಡಿದ್ದಾರೆ, ನನ್ನ ಅಧ್ಯಕ್ಷರು ಮಾಡಿದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಸೊ ಅದನ್ನು ನೋಡ್ಕೊಳ್ತಾರೆ ಒಂದು ಕಡೆ, ಜೊತೆಗೆ ರೈತನಾಗಿ ಕೂಡ ದುಡಿತಾರೆ, ಇನ್ನೊಂದು ಕಡೆ ಶೂಟಿಂಗ್ ಮಾಡ್ತಾರೆ. ಸೊ ಏನು ಅನ್ಸುತ್ತೆ? ಎಲ್ಲ ಎಮ್ಮೆಗೆ ಥರ ಮಾಡ್ತಾರೆ. ಇವಾಗ ಅಡ್ಜಸ್ಟ್ ಆಗೋ ಇದೇ ಇರಲ್ಲ ಈ ವಯಸ್ಸಿನಾಗ ಈ ಥರ ಮಾಡಬೇಕಂದ್ರೆ ಸಂತೋಷ ಆಗ್ತದೆ ಇಲ್ಲ. ಚಂದ್ರು ಅವರು ಅಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ನಿಮಗೆ ಫೇವ್ರೇಟ್ ಯಾವುದು? ಸೊ ಈಗ ಕಬ್ಜಾ ನೋಡಿದ್ರ, ಸಾಂಗ್ಗಳು ಕೇಳಿದ್ರೆ ಯಾವುದು ಫೇಲ್ ಇಲ್ಲ. ಫಸ್ಟ್ ಸಿನಿಮಾ ತಾಜ್ಮಹಲ್, ಚಾರ್ಮಿನಾರು, ಯಾವುದು ಫೇಲೇ ಇಲ್ಲ, ಎಲ್ಲ ಸೂಪರ್. ನನ್ನ ಕಥೆನೂ ಹಾಕೇವನೇ,
ನನ್ನ ಸೈಕಲ್ಲಾಗಿ 28 ರೂಪಾಯಿ ಹಳೆ ಸೈಕಲ್ ಕರ್ಕೊಂಡು ಬರ್ತಾ ಇದ್ನಿಲ್ಲ ಸರಸ್ವತಿ ಕಾನ್ವೆಂಟ್ಕ ಅದೇ ಥರ ಪಾರ್ಟ್ ಮಾಡಿ ಅದೇ ಸೈಕಲ್ಲು ಆ ಥರ ಮೈಲಾರಿ ಭಾರಿ ಎಲ್ಲ ಸಿನಿಮಾಗಳು ಇಟ್ಟಾಗವಮ್ಮ ಏನು ತೊಂದರೆನಿಲ್ಲ ಅವನಿನ್ನೂ ಬೆಳೀತಾನೆ ಈಗ ಕರ್ನಾಟಕ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರದಾಗೆ ಸಿನಿಮಾಡವ್ರೆ ಅಂದರೆ ನಮ್ಮ ಮನಸ್ಸು ಹೆಂಗಿರ್ತದೆ ಹೇಳು ನಾನು ಸ್ವರ್ಗದಾಗಿದ್ದಂಗಿದ್ದೀನಿ ಸ್ವರ್ಗಕ್ಕೆ ಕಳಿಸ್ಬಿಟ್ಟು ಅವನೇ ಈಗ ಪ್ರತಿಯೊಬ್ಬರೂ ಮನೆಗೆ ಬಂದರೆ ಮಕ್ಕಳು ಯಾರು ತಂದೆ ತಾಯಂದಿರೇನು ಲೆಕ್ಕನೇ ಇಲ್ಲ ನನ್ನ ಮಕ್ಕಳು 3 ಜನ ನನ್ನ ಸೊಸೆಗಳು 3 ಜನ ನನ್ನ ಮಗಳು ನನ್ನ ಫ್ಯಾಮಿಲಿ ಏನಿದೆ ಬಂದರೆ ಹೋಗೋವಾಗ ನನ್ನ ಕಾಲಕ್ಕೆ ನಮಸ್ಕಾರ ಆಗ್ತಿದ್ದೆ ಯಾರೂ ಹೋಗಲ್ಲ ಸೊಸೆಗಳು ಕೂಡ ಹಂಗೆ ಬೆಳ್ತವ್ರೆ ಇಂಥದ್ದೆಲ್ಲ ಇರೋವಾಗ ನನ್ನ ನಮ್ಮ ಅದು ಅವ್ರು ನೋಡಿ ಅವ್ರ ಜೊತೆಗೆ ಯಾರೇ ಬರಲಿ ನಿಮ್ಮಂಥವ್ರು ಅವರು ನನ್ನ ಕಾಲು ಮುಟ್ತಾರೆ ಯಾಕಪ್ಪ ನಮ್ಮ ಕಾಲು ಮುಟ್ತೀರಿ ಅಂದರೆ ನಿಮ್ಮ ಅಂಥವ್ರು ಕಾಲು ಮುಟ್ಟಕ್ಕೆ ನಮ್ಮ ಪುಣ್ಯಪ್ಪ ಅಂತಾರೆ ಇದಕ್ಕಿಂತ ನಮ್ಮನ್ನು ದೇವರುಗಳು ಮಾಡಿ ಕುಸಿಯೋಣಲ್ಲ ಇನ್ನೇನು ಮಾಡ್ಬೇಕಮ್ಮ ಏನು ಮಾಡಷ್ಟಿಲ್ಲ ಕೊನೆಯದಾಗಿ 100 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದರು ಇವತ್ತು ಇಡೀ ದೇವನಹಳ್ಳಿ ಶಿಡ್ಲಘಟ್ಟ ಎಲ್ಲಿ ನೋಡಿದ್ರು ನಿಮ್ಮ ಮಗನ ಪೋಸ್ಟರ್ಗಳೇ ನಿಮ್ಮ ಮಗಂದೇ ಹವಾ ಫುಲ್ಲು ಎಲ್ಲ ಕಡೆ ಎಷ್ಟು ಖುಷಿ ಆಗ್ತಿದೆ ತಂದೆ ತಾಯಿ ಖುಷಿ ಅಂದರೆ ಹೇಳಕ್ಕೆ ಆಗದು ಹೇಳಕ್ಕೆ ತೀರ್ದ ನನ್ಕ ಅಷ್ಟೊಂದು ಖುಷಿ ಆಗ್ತದೆ ಅದೇ ಹೇಳಿದ್ನಲ್ಲ ಬೇರೆ ಜನ ಬಂದು ನನ್ನ ಕಾಲು ಮುಟ್ಟಿ ನಮಸ್ಕಾರ ಯಾಕಮ್ಮ ಹಿಂಗೆ ಮಾಡ್ತೀರಿ ಅಂದರೆ ನಿನ್ನ ಕಾಲು ಮುಟ್ಬೇಕಾದ್ರೆ ನಮ್ಮ ಪುಣ್ಯ ಇರಬೇಕು ಅಷ್ಟಕ್ಕೋಸ್ಕರ ಅಂತಾರೆ ಬೇರೆಯವರು ಮಕ್ಕಳೆಲ್ಲ ಅದಕ್ಕೆ ಮಾರ್ಗದರ್ಶಕರು ಹೇಳ ನನ್ನ ಮಗನೇ ನನ್ನ ಮಗನು ನಮ್ಮ ಸೊಸೆಗಳು ನಮ್ಮ ಬ್ಲಡ್ಡಾಗಿ ಹುಟ್ಟಿರೋ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನಮ್ಮಿಬ್ಬರು ಕಾಲು ನಮಸ್ಕಾರ ಆಗ್ತಿದ್ದು ಹೋಗಲ್ಲ ಯಾರೂ ಹೋಗಲ್ಲ ಯಾರೂ ಆಚೆ ಹೋಗೋದೇ ಇಲ್ಲ ಅವ್ರನ್ನ ನೋಡಿ ಅವ್ರ ಜೊತೆಗೆ ಬಂದಿರೋರು ಏನಮ್ಮ ನಿಮ್ಮಂಥವ್ರು ನಮ್ಮ ಕಾಲು ನಮಸ್ಕಾರ ಆಗ್ತದೆ ಅಲ್ಲಿಗೆ ನಾವೇನಾದ್ವಿ ಹೇಳೋ ದೇವ್ರಗಳಾದ್ರೆ ಕಬ್ಜಾ ನೋಡ್ತೀರಾ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲಿ ನೋಡ್ತೀರಾ ಬೆಂಗಳೂರಲ್ಲಿ ನೋಡ್ತೀರಾ ಇಲ್ಲ ಶಿಡ್ಲಘಟ್ಟ ಫಸ್ಟ್ ದಿವಸ ಅಲ್ಲಿಗೆ ಹೋಗ್ತೀವಿ ನಮ್ಮನ್ನೇ ಕರ್ಕೊಂಡು ಹೋಗ್ತಾರೆ ಊರಿನಿಂದ ಇನ್ನೂ ಬೇಕಾದ್ರೆ ಬಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಮ್ಮ ಜನಗಳನ್ನ ಓಕೆ ದೊಡ್ಡ ಮನೆಯವರೆಲ್ಲ ಬಂದಿದ್ರು ನಿಮ್ಮ ಮನೆಗೆ ಅಂದರೆ ಶಿವಣ್ಣ ಅವರೆಲ್ಲ ದೊಡ್ಡ ಮನೆಯವ್ರು ಬಂದರೆ ಗೊತ್ತಲ್ವಾ ಇಡೀ ಕನ್ನಡ ಇಂಡಸ್ಟ್ರಿ ಬಂದಂಗೆ ಸೊ ಅದೆಷ್ಟು ಖುಷಿ ಆಗುತ್ತೆ ಖುಷಿ ಅಲ್ಲ ನಮ್ಮ ಅವರೆಲ್ಲ ನೋಡೋಕತ್ತದ್ ನಾವು ಅಲ್ಲ ನಾವು ನೋಡೋಕ್ಕಾಗಲ್ಲ ಅಂಥದ್ದು ಅವ್ರು ನಮ್ಮ ಮನೆಗೆ ಬಂದವ್ರು ಅಂದರೆ ನಮ್ಮ ಅದೃಷ್ಟ ಅಲ್ಲ ನಮ್ಮ ಪುಣ್ಯ ಅಂತ ಮಗನ ಹುಟ್ಟಿದ ನಮ್ಮನ್ನ ಇದೆಲ್ಲ ತೋರಿಸ್ದ ನಾವು ಗೊತ್ತಿಲ್ಲ ನಾನು ದುಡಿಯೋದು 24 ಗಂಟೆ ದುಡಿಯೋದು ಒಂದೇ ಗೊತ್ತಿಲ್ಲ ನನಗಷ್ಟೇ ನೀನು ಗೊತ್ತಿಲ್ಲವ ಎಸ್ ಎಲ್ ಸಿ ವರೆಗೂ ಓದಿದ್ದೀನಿ ಆದರೆ ಏನು ಪ್ರಪಂಚ ಜ್ಞಾನ ಗೊತ್ತಿಲ್ಲ ಅದೇ ಕಲೆ ಕಣ್ಣು ಬಿಡಿಸ್ದ ಚೆನ್ನಾಗಿ ಕಷ್ಟಪಟ್ಟು ತಮ್ಮಂದಿರಕ್ಕೂ ಒಂದು ಬಲ ಎಲ್ರಿಗೂ ನಮ್ಮ ಫ್ಯಾಮಿಲಿಗೇನೆ ಏಪಂದೆ ಬಲ ಏನಾದರೂ ಒಂದು ಸೀಕ್ರೆಟ್ ಹೇಳಿ ನಿಮ್ಮ ಮಗನ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ಏನಾದರೂ ಒಂದು ಏನು ಅಂತ ಸೀಕ್ರೆಟ್ ಅಂತ ಸೀಕ್ರೆಟ್ ಏನಿಲ್ಲ ಇವತ್ತು ಇವತ್ತು ಭಯ ಬೀಳ್ತಾನಮ್ಮ ಇವತ್ತು ಭಯ ಬೀಳ್ತಾನೆ ನಾನು ಇವತ್ತು ಕೋಲ್ ತಗೊಂತೀನಿ ಮಾತಾಡ್ಕೊಡ್ದು ನನಗೆ ಎದುರು ಹೇಳ್ಕೊಡ್ದು ಅಂತ ಇವತ್ತು ಕೋಲ್ ತಗೊಂತೀನಿ ಭಯ ಬಿದ್ದುಬಿಡ್ತಾನೆ ಅದು ಹಂಗೆ ಬಂದು ದಪ್ಕೊಂಬಿಡ್ತಾನೆ ನಮ್ಮ ಅಪ್ಪನ ಕೋಪ ಬಂದ್ಬಿಟ್ಟಿದೆ ಅಂತ ಯಾರು ಎದುರೇಳಲ್ಲ ಸಸಿಗಳು ಅಷ್ಟೇ ಅಷ್ಟೇ ಪ್ರೀತಿಯ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ ಏನು ತಂದೆ ಸಸಿಗಳು ಅಷ್ಟೇ ಮಕ್ಕಳು ಅಷ್ಟೇ ಸೀಕ್ರೆಟ್ ಅಂದರೆ ನಾನು ಮದುವೆ ಆಗೋ ಒಂದು ಕಾಸಿನ ಸಾರ ಕೊಟ್ಟಿದ್ದೀನಿ ಆ ಜಮೀನು ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಆ ಕಾಸಿನ ಸಾರ ಮಾರಿಬಿಟ್ಟು 3 ತಿಂಗಳು ಇವಳು ಕೊಟ್ಟಿದ್ದು ಹೇಳ್ತಾ ಇದ್ನೆ ಅಪ್ಪ ಹಿಂಗೆ ಜಮೀನು ಕೊಡೋಕ ನಿಮ್ಮ ಅಮ್ಮನ ಕಾಸಿನ ಸಾರ ಮಾರಿಬಿಟ್ಟಪ್ಪ ಅಂತ ಅಂಥದನ್ನು ತಂದುಕೊಟ್ಟೆ ಅವ್ರ ಅಮ್ಮನ 1/2 ಕೆಜಿ ಕಾಸಿನ ಸಾರ ಅದನ್ನು ಕೊಟ್ಟೆ ಇನ್ನು ಇದಕ್ಕಿಂತ ಮಗನ ಯಾರ ಮಗ ನೋಡ್ತಾನೆ 1/2 ಕೆಜಿ ಅವ್ರ ಅಮ್ಮನ ತಂದು ನಾನು ಹೇಳಿದ್ದು ನಾನು ಒಂದು 1 ವರ್ಷದಿಂದ ಹೇಳ್ತಾ ಇದ್ದೀನಿ ನಿಮ್ಮ ಅಮ್ಮನ ಕಾಸಿನ ಸಾರ ಮಾರ್ಬಿಟ್ಟು ಜಮೀನು ತಗೊಂಡಪ್ಪ ಹಂಗೈತೆ ನಿಮ್ಮ ಅಮ್ಮನ ಖುಷಿ ಪಡ್ಸೋಕ್ಕಾಗಲ್ಲ ನನ್ನ ಕೈಯಾಗ ಅಂತ ಹೇಳ್ತಾ ಇದ್ದೆ ಯಾರಿಗೂ ಗೊತ್ತಿಲ್ಲದಂಗೆ ಗುಟ್ಟಾಗೆ ಅವ್ರ ಅಮ್ಮನ 1/2 ಕೆಜಿ 250 ಗ್ರಾಮ್ ಕಾಸಿನ ಸಾರ ತಂದು ಕೊಟ್ಟ ಇನ್ನು ಇದಕ್ಕಿಂತ ಮಕ್ಕಳು ಯಾರು ಹೋಗ್ತಾರೆ ಹೇಳ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ಆರ್ ಚಂದ್ರು ಅವರ ತಂದೆ ತಾಯಿ ಮಾತು ಅಂದರೆ ಅವ್ರು ಹೇಳ್ತಿರೋದು ಏನಂತಂದರೆ ಇವತ್ತು ನಮ್ಮ ಮಗನ್ನ ನಾವು ಹಿಡ್ದಿರೋದಕ್ಕೆ ನಮಗೆ ಒಂದು ಹೆಮ್ಮೆ ಅನ್ನಿಸ್ತಿದೆ ಅವನ ಒಂದು ಸಾಧನೆ ನೋಡಿ ತುಂಬ ಖುಷಿ ಆಗ್ತಿದೆ ತುಂಬ ಗರ್ವ ಫೀಲ್ ಆಗ್ತಿದೆ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರೋವಂಥದ್ದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಂಗಳ ರಾಜಗೋಪಾಲ್ TV9 ಬೆಂಗಳೂರು